and press the bell icon. ನಮ್ಮ ಇಡೀ ಭಾರತ ದೇಶ, ನಮ್ಮ ಇಡೀ ಭಾರತೀಯ ಜನಾಂಗ ಭಾರತೀಯರ ಈ ಬ್ರಿಟಿಷರ ದಾಸ್ಯ ಸಂಕೋಲೆಯಿಂದ ಪಾರಾಗಿ ಅತಿ ವಿಜೃಂಭಣೆಯಿಂದ ಸಂತಸದಿಂದ ಸಂಭ್ರಮದಿಂದ 73 ವರ್ಷಗಳ ಕಾಲ ಇಡೀ ಭಾರತೀಯ 130 ಕೋಟಿ ಜನಸಂಖ್ಯೆನೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂತ ಬಂದಿತ್ತು. ಆದರೆ ಅನಿವಾರ್ಯ ಕಾರಣ ಈ ಮಹಾಮಾರಿ ಕೊರೋನಾ ವೈರಾಣುವಿಂದ ಕೋವಿಡ್-19 ಅಂತಕ್ಕಂಥ ವೈರಸ್ಸಿನ ಹಾವಳಿಯಿಂದಾಗಿ ಇಡೀ ಜಗತ್ತೇ ಅದರ ಒಂದು ಪ್ರಭಾವಕ್ಕೆ ತುತ್ತಾಗಿ ನರಳುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಈ 74 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ವಿದ್ಯಾರ್ಥಿಗಳ ಅನುಪಸ್ಥಿತಿಯಲ್ಲಿ ಹಾಗೂ ಎಲ್ಲ ಗಣ್ಯಮಾನ್ಯರ ಅನುಪಸ್ಥಿತಿಯಲ್ಲಿ ಕೇವಲ ನಾವುಗಳು ಮಾತ್ರ ಈ ಒಂದು ಸರಳ ರೀತಿಯಲ್ಲಿ ಅಪರೂಪದ ರೀತಿಯಲ್ಲಿ ಒಂದು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಚರಣೆ ಮಾಡತಕ್ಕಂಥ ಒಂದು ಅನಿವಾರ್ಯತೆ ಬಂದಿದೆ. ನಮ್ಮ ಭಾರತ ದೇಶ ಸಾಧು ಸಂತರ ನಾಡು ಅಂತ ಹೇಳ್ತೀವಿ, ಗುರು ಪರಂಪರೆಯ ನಾಡು ಅಂತ ಹೇಳ್ತೀವಿ. ಆ ಗುರು ಪರಂಪರೆಯ ಒಂದು ಆಶೀರ್ವಾದದಿಂದ ಸಾಧು ಸಂತರ ಒಂದು ದೈವತ್ವದ ಆಶೀರ್ವಾದದಿಂದ ಕೊರೋನಾ ಮಹಾಮಾರಿ ಅಂತಕ್ಕಂಥ ವೈರಾಣುವಿನ ಪ್ರಭಾವ ಹಾಗೂ ಅದರ ದುಷ್ಟ ಅದರ ದುಷ್ಟ ಪರಿಣಾಮ ಇನ್ನು ಮುಂದೆ ಆದಷ್ಟು ತಗ್ಗಲಿ ಕಡಿಮೆಯಾಗಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಅವರ ಮೇಲೆ ಹಾಕ್ತಾ ಮಾನ್ಯ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ವರ್ಷಶಂಕರ್ ಸರ್ ಅವರು ದೇಶಭಕ್ತಿ ಗೀತೆಯನ್ನು ಹಾಡಬೇಕು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಕ್ಷಮೆಯನ್ನು ಕೇಳ್ತೀನಿ, ಯಾಕೆಂದರೆ ಸ್ವಲ್ಪ ಆರೋಗ್ಯ ಅನಾರೋಗ್ಯ ಸ್ವಲ್ಪ ತಿಳಿಯೋದ್ರಿಂದ ಅದರ ಬದಲಾಗಿ ಈ ದೇಶವನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಚೇರ್ಮನ್ ಆಗಿರ್ಬೋದು ಹಾಗೆ ಎಲ್ಲ ಅತಿಥಿ ಮಾನ್ಯರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವರ್ಗಕ್ಕೆ ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಜಯ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಿದಂಥ ನಮ್ಮ ಆತ್ಮೀಯ ಗೆಳೆಯರಾದಂಥ ಕಂದು ಕೊಚ್ಚೇರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನದಾಗಿ 73 ಮುಗಿದು 74ನೇ ಇಸ್ವಿಗೆ ಕಾಲಿಟ್ಟಿದ್ದೇವೆ. ಯಾಕಂದ್ರೆ ಇಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ ಅಂಥ ಮಹಾ ವ್ಯಕ್ತಿಗಳು ನಮ್ಮ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ನಮ್ಮ ಸ್ವತಂತ್ರ ಜೀವನೋತ್ಸವ ಇವತ್ತು. ನಾವು ಎಲ್ಲರೂ ಈ 74ನೇ ಸ್ವಾತಂತ್ರ್ಯೋತ್ಸವವನ್ನು ಹುಮ್ಮಸ್ಸಿನಿಂದ ಆಚರಣೆ ಮಾಡಿದ್ರು ಅಂತೇಳಿ ತಮ್ಮೆಲ್ಲರಿಗೆ ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ. ಯಾವ ಸಾಮಾಜಿಕ ಸ್ವತಂತ್ರ, ರಾಜಕೀಯ ಸ್ವತಂತ್ರ, ಆಮೇಲೆ ಅನೇಕ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ.